ಏನ್ರಿ? ಇಲ್ರಿ, ಇವತ್ತು ಕೆಲಸಕ್ಕೆ ಹೋಗಂಗಿಲ್ಲ. ನನ್ನ ನೈನಾ ನೋಡ್ಕೊಂಡು ಇಲ್ಲಿ ಇರ್ತೀನಿ. ಅಲ್ರಿ ಸರ, ನೀವು ಹಿಂಗೆ ಕೆಲಸ ಬಿಟ್ಟು ಬಂದು ಕುಂತ್ರೆ ಇವರು ಕೋಮಾದಿಂದ ಹೊರಗೆ ಬರ್ತಾರೇನ್ರಿ ಸರ? ನಾನು ಬಂದಿರೋದಿಲ್ಲ, ನನ್ನ ಸಮಾಧಾನಕ್ಕೆ. ಅದರಿಂದ ನಿಮ್ಗೆ ಭಾಳ ತ್ರಾಸ ಆಗ್ತದ್ರಿ. ಅವ್ರಿಗೆ ಎಚ್ಚರ ಆದ ಕೂಡಲೇ ನಾವೇ ನಿಮ್ಗೆ ಹೇಳ್ತೀವ್ರಿ. ಈಗ ಹೊರಡಿ. ಇಲ್ರಿ, ನನಗೆ ಎಷ್ಟು ತ್ರಾಸ ಆದರೂ ನಾನು ಇಲ್ಲೇ ಇರ್ತೀನಿ. ಈಕಿನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಈಕಿನ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ. ಆತ್ರಿ, ಆದರೆ ಇವ್ರಿಗೆ ಮುಟ್ಟದೆಲ್ಲ ಮಾಡಬೇಡ್ರಿ. ಆತ್ರಿ. ಅಲ್ರಿ ಮೇಡಮ್, ನಿಮ್ಗೊಂದು ಪ್ರಶ್ನೆ ಕೇಳೋದಿತ್ತು. ಈ ಥರ ಪೇಷಂಟ್ನ ನೀವು ನೋಡಿರ್ತೀರಿ, ಹಿಂಗೆ ಕೋಮದಾಗ ಹೋದವ್ರ ಮತ್ತೆ ಹೆಚ್ಚರಾಗಿ ಬರ್ತಾರಲ್ರಿ? ಒಂದಷ್ಟು ಮಂದಿ ಆಗ್ಯಾರ, ಒಂದಷ್ಟು ಮಂದಿ ಉಳಿಲಿಲ್ಲ ರೀ. ಅಲ್ಲೇ ಡಾಕ್ಟ್ರೆ, ನಿಮಗೇನು ಅನಿಸ್ತದ? ನನ್ನ ಹೆಂಡತಿ ಹೆಚ್ಚರಾಗ್ತಾಳಲ್ಲ, ಅಕ್ಕಿ ಆರಾಮಾಗಿ ಮತ್ತೆ ಮೊದಲಿನ ಥರ ಆಗ್ತಾಳಲ್ಲ? ಅದೇನು ಹೇಳಕ್ಕೆ ಬರಂಗಿಲ್ಲ ಸರ. ಆದರೆ ನೀವು ಇವ್ರ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ದೇವ್ರಿಗೆ ಕರುಣೆ ಹೋಗ್ತಿ, ಆದಷ್ಟು ಜಲ್ದಿ ಅವ್ರಿಗೆ ಕಾನ್ಸೆನ್ಸ್ ಬರ್ತದೆ ಸರ. ವಿಕ್ರಾಂತ್, ನಿಂಗೊಂದು ಸರ್ಪ್ರೈಸ್ ಇದೆ. ಇವತ್ತು ನೀನು ನಿಮ್ಮ ಮಮ್ಮಿನ ನೋಡ್ತೀಯಾ? ನಿಮ್ಮ ಮಮ್ಮಿ ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ? ಸೇಮ್ ನಿನ್ ಥರನೇ. ಆದ್ರೆ ನಂಗೊಂದು ನೀನು ಹೆಲ್ಪ್ ಮಾಡಬೇಕು. ಏನಿಲ್ಲ, ನಾನು ನಿನ್ನ ನಿಮ್ಮ ಮಮ್ಮಿ ಪಕ್ಕ ಮಲಗಿಸ್ತೀನಿ. ನೀನು ಮನೇಲಿ ಅಮ್ಮನ ನೆನಪಿಸ್ಕೊಂಡು ಅಳ್ತಿರ್ತೀಯ ಗೊತ್ತಾ? ಆ ಥರ ಜೋರಾಗಿ ಅಳ್ಬೇಕು. ಜೋರಾಗತ್ರೆ ನಿಮ್ಮ ಮಮ್ಮಿ ಸಬ್ ಕಾನ್ಶಿಯಸ್ಗೆ ಕೇಳಿಸುತ್ತೆ. ಅವಗಳು ಎದ್ಬಿಡ್ತಾಳೆ. ಆಮೇಲೇನು ಮನೆ ಕರ್ಕೊಂಡು ಹೋಗೋದೆ. ಅವಗಳು ನಿನ್ನ ದಿನ ಎತ್ಕೋತಾಳೆ, ಹಾಲು ಕುಡಿಸ್ತಾಳೆ, ಮುದ್ದು ಮಾಡ್ತಾಳೆ. ನಿಂಗಂತೂ ಖುಷಿಯೋ ಖುಷಿ ಅಲ್ವಾ? ದೇವ್ರೆ, ನಮ್ಮ ಪ್ಲಾನ್ ಸಕ್ಸಸ್ಫುಲ್ ಆಗೋ ಥರ ಮಾಡಪ್ಪ. ಹೇಗಾದರೂ ಮಾಡಿ ನಾನೇನೋ ಎಚ್ಚರ ಆಗೋ ಹಾಗೆ ಮಾಡು. ಅಯ್ಯೋ, ಶರತ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ?